ವೆಲ್ಕಮ್ ಬ್ಯಾಕ್ ಟು ಸಿರಿ ಕ್ರಿಯೇಷನ್ಸ್ ಫ್ರೆಂಡ್ಸ್. ಇವತ್ತು ಒಂದು ರಿಕ್ವೆಸ್ಟೆಡ್ ಡಿಸೈನ್ ನಾನು ಮಾಡಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆಟೀರಿಯಲ್ಸ್ ಎಲ್ಲ ಎಲ್ಲಿ ಸಿಗುತ್ತೆ ಅನ್ನೋ ಇನ್ಫಾರ್ಮೇಷನ್ ನಾನು ಮೆನ್ಷನ್ ಮಾಡಿದ್ದೀನಿ. ಸೊ ಮೆಟೀರಿಯಲ್ಸ್ ಏನಾದರೂ ಪರ್ಚೇಸ್ ಮಾಡಬೇಕು ಅಂತ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಡೀಟೇಲ್ಸ್ ಇದೆ, ಚೆಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇವತ್ತಿನ ಡಿಸೈನ್ಗೆ ಈ ರೀತಿ ಡೋನಟ್ಸ್ ನಾನು ಯೂಸ್ ಮಾಡ್ತಾ ಇದ್ದೀನಿ. ಡೋನಟ್ಸಲ್ಲಿ ಮಿಡಲ್ ಸೈಜ್ ಡೋನಟ್ ನಾನು ತೊಗೊಂಡಿರೋದು, ಅಂದರೆ ಸ್ಮಾಲು, ಬಿಗ್ಗು ಮತ್ತು ಮಿಡಲ್ ಬರುತ್ತೆ. ಸೊ ಮಿಡಲ್ ಸೈಜಲ್ಲಿರೋದನ್ನ ನಾನು ಡೋನಟ್ನ ತೊಗೊಂಡಿರೋದು. ಸೊ ಇಲ್ಲಿ ಆರಳೆ ದಾರ ಕೂಡ ತೊಗೊಂಡಿದ್ದೀನಿ. ಮತ್ತು ನನ್ನ ರೆಗ್ಯುಲರ್ ನೀಡಲ್ ಬಂದು 10 No. 0.75 mm. ಇದು ಟ್ಯೂಲಿಪ್ ಬ್ರ್ಯಾಂಡ್ ನೀಡಲ್ ಅಂತ ಯೂಸ್ ಮಾಡೋದು. ಮೊದಲಿಗೆ ಇಲ್ಲಿ ಡೋನಟ್ನ ಒಳಗಡೆಗೆ ದಾರ ಈ ರೀತಿ ತೊಗೋಬೇಕು. ನೀಟಾಗಿ ದಾರ ತೊಗೊಂಡು ಟೈಟಾಗಿ 3 ಗಂಟೆಗಳನ್ನ ಹಾಕೋಬೇಕಾಗತ್ತೆ. ಟೈಟಾಗೇ ಹಾಕ್ಕೊಳ್ಳಿ. ನಾವು ರೆಗ್ಯುಲರ್ ನಾಟ್ಸ್ ಯಾವ ರೀತಿ ಹಾಕ್ತೀವಿ ಅಲ್ವಾ, ಅದೇ ರೀತಿ ಟೈಟಾಗಿ ಹಾಕ್ಕೋಬೇಕು. 3 ಗಂಟೆಗಳನ್ನ ಹಾಕ್ಕೊಳ್ಳಿ ಫ್ರೆಂಡ್ಸ್. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನನ್ನ ಹೊಸ ಚಾನಲ್ನ ಲಿಂಕ್ ನಾನು ಕೊಟ್ಟಿರ್ತೀನಿ. ಸೊ ಅಲ್ಲೂ ಕೂಡ ನೀವು ನನ್ನ ಸಬ್ಸ್ಕ್ರೈಬ್ ಮಾಡ್ಕೋಬೋದು. ನೋಡಿ ಇಲ್ಲಿ ಗಂಟು ಹಾಕಿ ಆದಮೇಲೆ ನೋಡಿ ಇಲ್ಲಿ ಲೂಪ್ ಬರುತ್ತೆ. ನೋಡಿ ಈ ಲೂಪ್, ಈ ಗಂಟಿನ ಕೆಳಗಡೆಗೆ ಒಂದು ಲೂಪ್ ಥರ ಆಗಿರುತ್ತೆ. ಈ ಲೂಪ್ನ ಒಳಗಡೆಗೆ ನೀಡಲ್ನ ಹಾಕಿ ದಾರ ತೆಗೆದು, ದಾರ ತೆಗೆದು ನಾವಿಲ್ಲಿ ಒಂದು ಚೈನ್ ಹಾಕೋಬೇಕು. ನೋಡಿ ಒಂದು ಚೈನ್ ಹಾಕಿ ಆದಮೇಲೆ ನಾನಿವಾಗ ಇನ್ನೂ ಒಂದು ಎಕ್ಸ್ಟ್ರಾ ಚೈನ್ ಹಾಕೋತಾ ಇದ್ದೀನಿ. ಸೊ 2 ಚೈನ್ ಹಾಕಿರೋ ರೀತಿ ಆಗುತ್ತೆ. ಇವಾಗ ನಾನು ಸೂಜಿ ಮೇಲೆ ದಾರ ತಗೊಂಡು ನೋಡಿ ಇಲ್ಲಿ ಬೀಡ್ನ ಒಳಗಡೆಗೆ ಡಬಲ್ ಕ್ರೋಷೇನ ಮಾಡ್ತಾ ಹೋಗ್ತೀನಿ. ಸೊ ಎಕ್ಸ್ಟ್ರಾ ಥ್ರೆಡ್ ಏನಿತ್ತಲ್ವ ಅದನ್ನು ಕೂಡ ಸೇರಿಸಿ ನಾನು ಡಬಲ್ ಕ್ರೋಷೇನ ಮಾಡ್ಕೋತಾ ಇರೋದು. ಒಂದು ನೋಡಿ ಹಿಂದೆಗಡೆ ಎಕ್ಸ್ಟ್ರಾ ಥ್ರೆಡ್ ಕೂಡ ಕಾಣಿಸ್ತಾ ಇದೆ ನಿಮಗೆ. ಆ ಎಕ್ಸ್ಟ್ರಾ ಥ್ರೆಡ್ಡನ್ನು ಸೇರಿಸಿ ನಾನು ಡಬಲ್ ಕ್ರೋಷೇನ ಮಾಡ್ಕೋತಾ ಇರೋದು. ಸೂಜಿ ಮೇಲೆ ಒಂದ್ಸತಿ ದಾರ ತಗೊಂಡು ಮಾಡೋ ಅಂಥ ಸ್ಟಿಚ್ನ ನಾವು ಡಬಲ್ ಕ್ರೋಷೆ ಅಂತ ಹೇಳ್ತೀವಿ. ನೋಡಿ ಒಂದ್ಸತಿ ದಾರ ತೆಗೆದು ಈ ರೀತಿ ಇನ್ಸರ್ಟ್ ಮಾಡಿ 3 ಲೂಪ್ ಆಗುತ್ತೆ. ಫಸ್ಟ್ 2ರಲ್ಲಿ 1, ಆಮೇಲೆ 2ರಲ್ಲಿ 1 ಮಾಡ್ಕೊಳ್ಳಿ ಫ್ರೆಂಡ್ಸ್. ವಿಡಿಯೋ ಏನಾದರೂ ತುಂಬ ಫಾಸ್ಟ್ ಆಯಿತು ಅಂತ ಅನಿಸಿದ್ರೆ ನನ್ನ ವಿಡಿಯೋ ಮೇಲೆ ಕ್ಲಿಕ್ ಮಾಡಿದ್ರೆ ರೈಟ್ ಸೈಡಲ್ಲಿ 3 ಡಾಟ್ಸ್ ಆಪ್ಷನ್ ಬರುತ್ತೆ. ಆ 3 ಡಾಟ್ಸ್ನ ನೀವು ಕ್ಲಿಕ್ ಮಾಡಿದ್ರೆ ಅಲ್ಲಿ ನಿಮಗೆ ಪ್ಲೇಬ್ಯಾಕ್ ಸ್ಪೀಡ್ ಅನ್ನೋ ಒಂದು ಆಪ್ಷನ್ ಸಿಗುತ್ತೆ. ಸೊ ಅದನ್ನು ಕೂಡ ನೀವು ಕ್ಲಿಕ್ ಮಾಡಿದಾಗ ಅಲ್ಲಿ ನೀವು ಸ್ಪೀಡ್ನ ಅಡ್ಜಸ್ಟ್ ಮಾಡ್ಕೋಬೋದು. ಸ್ಲೋ ಆಗಿ ಕೂಡ ಮಾಡ್ಕೊಂಡು ನೋಡ್ಕೋಬೋದು, ಇಲ್ಲ ತೀರಾ ಫಾಸ್ಟಾಗಿ ಕೂಡ ನೀವು ಮಾಡಿ ನೋಡ್ಕೋಬೋದು. ಬಿಗಿನರ್ಸ್ ಬಂದು ಸ್ಲೋ ಆಗಿನೇ ಮಾಡಿ ನೋಡ್ಕೊಳ್ಳಿ. ಸೊ ನಾನು ತುಂಬ ಸ್ಲೋ ಆಗಿ ತೋರಿಸಿದ್ರೆ ವಿಡಿಯೋ ತುಂಬ ಲೆಂತಿ ಆಗುತ್ತೆ ಅಂತೇಳಿ ನಾನು ನಾರ್ಮಲ್ ಸ್ಪೀಡಲ್ಲೇ ಇವತ್ತಿನ ವಿಡಿಯೋ ಮಾಡಿದ್ದೀನಿ. ನೋಡಿ ಇಲ್ಲಿ ನಾವು ಯಾವ ರೀತಿ ಫಿಲ್ ಮಾಡ್ಕೋಬೇಕು ಅಂತ ಅಂದರೆ ಡಬಲ್ ಕ್ರೋಷೆ ಎಲ್ಲ ಒಂದೇ ಲೆವೆಲ್ಗಿರಬೇಕು, ಸ್ವಲ್ಪ ಟೈಟಾಗೇ ಫಿಲ್ ಮಾಡ್ಕೋಬೇಕು. ನಾವೇನಾದರೂ ಡಬಲ್ ಕ್ರೋಷೆಗಳನ್ನ ಲೂಸಾಗಿ ಮಾಡಿಕೊಂಡ್ರೆ ಫೋಲ್ಡ್ ಆಗಿಬಿಡುತ್ತೆ. ನೋಡಿ ಈ ರೀತಿ ಟೈಟಾಗೇ ನಾವು ಫಿಲ್ ಮಾಡ್ಕೋಬೇಕಾಗತ್ತೆ. 2ರಲ್ಲಿ 1 ಮತ್ತು 2ರಲ್ಲಿ 1. ಇಲ್ಲಿ ಬೀಡ್ನ ಕಾಲು ಭಾಗ ಅಷ್ಟೇ ನಾವು ಡಬಲ್ ಕ್ರೋಷೆಯಿಂದ ವರ್ಕ್ ಮಾಡ್ಕೋಬೇಕು. ನೋಡಿ ಈ ರೀತಿ ಕಾಲು ಭಾಗ ಅಷ್ಟೇ ನಾನು ವರ್ಕ್ ಮಾಡ್ಕೊಂಡಿದ್ದೀನಿ. ಸೊ ಇಲ್ಲಿ ನಾನು 10 ಡಬಲ್ ಕ್ರೋಷೆಯನ್ನು ಹಾಕ್ಕೊಂಡಿದ್ದೀನಿ. ನೋಡಿ ಇನ್ನೂ 1 ಡಬಲ್ ಕ್ರೋಷೆಯನ್ನು ಹಾಕೋತಾ ಇದ್ದೀನಿ. 2ರಲ್ಲಿ 1 ಮತ್ತು 2ರಲ್ಲಿ 1. ಒಟ್ಟು ಇಲ್ಲಿ ಹಾಫ್ ರಿಂಗ್ಗೆ ನಾವು 10 ಡಬಲ್ ಕ್ರೋಷೆಯನ್ನು ಹಾಕ್ಕೋಬೇಕು. ನೋಡಿ 10 ಡಬಲ್ ಕ್ರೋಷೆ ಆದಮೇಲೆ ಕರೆಕ್ಟಾಗಿ ಕಾಲು ಭಾಗ ಅಂದರೆ 1/4 ಅಷ್ಟೇ ಇಲ್ಲಿ ಫಿಲ್ ಆಗಿದೆ ಬೀಡಿದು. ಇದನ್ನು ಇವಾಗ ನಾವು ಸೀರೆಗೆ ಅಟ್ಯಾಚ್ ಮಾಡ್ಕೋಬೇಕು. ನೋಡಿ ಇದು ರಾಂಗ್ ಸೈಡ್ ಬರುತ್ತೆ, ಸೀರೆ ರಾಂಗ್ ಸೈಡಿಂದ ನಾನು ಸ್ಟಾರ್ಟ್ ಮಾಡ್ತಾ ಇರೋದು. ಸೀರೆ ರಾಂಗ್ ಸೈಡ್ ಬಂದು ನನ್ನ ಕಡೆ ಫೇಸಿಂಗಲ್ಲಿದೆ. ನೋಡಿ ಇದು ರೈಟ್ ಸೈಡು, ಇದು ರಾಂಗ್ ಸೈಡ್. ರಾಂಗ್ ಸೈಡ್ ಬಂದು ನನ್ನ ಕಡೆ ಫೇಸಿಂಗಲ್ಲಿದೆ. ಸೊ ಇದನ್ನು ಇವಾಗ ನಾನು ಸೀರೆಗೆ ಅಟ್ಯಾಚ್ ಮಾಡ್ಕೋತೀನಿ. ನೋಡಿ ಈ ರೀತಿ ಇಟ್ಕೊಂಡು ಎಡ್ಜಲ್ಲಿ ಎಂಡಲ್ಲಿ ಈ ರೀತಿ ಇಟ್ಕೊಂಡು ನೀಡಲ್ನ ಹಾಕಿ ನಾವು ಯಾವ ರೀತಿ ಸಿಂಗಲ್ ಕ್ರೋಷೆ ಹಾಕಿ ಲಾಕ್ ಮಾಡ್ತೀವಿ ಅಲ್ವಾ, ಸೊ ಅದೇ ರೀತಿ ನೀಡಲ್ನ ಈ ರೀತಿ ಚುಚ್ಕೊಂಡು ನಾವು ದಾರ ತೆಗೆದು 1 ಸಿಂಗಲ್ ಕ್ರೋಷೆನ ಹಾಕೋಬೇಕು ಫ್ರೆಂಡ್ಸ್. ಮತ್ತೆ ಹೇಳ್ತಾ ಇದ್ದೀನಿ, ಸೀರೆದು ಉಲ್ಟಾ ಸೈಡು ನನ್ನ ಕಡೆ ಇದೆ, ನನ್ನ ಮುಖಕ್ಕಿದೆ. ಸೊ ನೋಡಿ ಈ ಥರ ಬರುತ್ತೆ ಇದು ಲಾಕ್ ಮಾಡಿದ್ರೆ. ಇವಾಗ ನಾವೇನು ಮಾಡಬೇಕು ಅಂತ ಅಂದರೆ ಬೀಡ್ನ ನೋಡಿ ಈ ರೀತಿ ಕೈಯಲ್ಲಿ ತೊಗೊಂಡು ಈ ಕಡೆ ಸೈಡ್ಗೆ ವರ್ಕ್ ಮಾಡ್ಕೋಬೇಕು. ನೋಡಿ ಈ ಸೈಡ್ಗೆ ವರ್ಕ್ ಮಾಡ್ಕೋಬೇಕು. ನಾವು ಅಲ್ಲಿ ಏನು 10 ಡಬಲ್ ಕ್ರೋಷೆ ಹಾಕಿದ್ವಿ ಅಲ್ವಾ, ಸೊ ಈ ಕಡೆನೂ ಕೂಡ ಅಷ್ಟೇ ನಾವು 10 ಡಬಲ್ ಕ್ರೋಷೆನ ಹಾಕ್ಕೋಬೇಕು. ನಾನು ಯಾವ ಥರ ಬೀಡ್ನ ಈ ಕಡೆಗೆ ತಗೊಂಡೆ ಅನ್ನೋದನ್ನು ಗೊತ್ತಾಗಿಲ್ಲ ಅಂತ ಅಂದರೆ ಮತ್ತೆ ಇನ್ನೊಂದು ಸತಿ ನೋಡಿ. ಸೊ ನಿಮಗೆ ಕರೆಕ್ಟಾಗಿ ಗೊತ್ತಾಗುತ್ತೆ ಅವಾಗ ಯಾವ ಥರ ನೀಡಲ್ನ ಇಟ್ಕೊಂಡು ನಾವು ಇದು ಮಾಡಬೇಕು ಅಂತ ಹೇಳಿ. ಸೊ ಫ್ರೆಂಡ್ಸ್, ಇದು ತುಂಬ ದಿವಸದಿಂದ ರಿಕ್ವೆಸ್ಟ್ ಇದ್ದಂಥ ಡಿಸೈನ್. ಇದು ನಾನು ಯಾವ ಸೀರೆಗೇ ಮಾಡಿ ತೋರಿಸ್ಬೇಕು ಅಂತೇಳಿ ನಾನು ಸ್ಯಾಂಪಲ್ ಕ್ಲಾತ್ಗೆ ಮಾಡಿರಲಿಲ್ಲ. ಭಾಳ ರಿಕ್ವೆಸ್ಟ್ ಇತ್ತು ಡಿಸೈನ್ ಇದು. ಸೊ ಇವತ್ತು ಆಯಿತು ಅಂತ ಹೇಳಿ ನನ್ನ ಸೀರೆಗೇ ನಾನು ಮಾಡಿ ತೋರಿಸ್ತಾ ಇದ್ದೀನಿ ಈ ಡಿಸೈನು.
ನೋಡಿ ಈ ಕಡೆ ಸೈಡ್ ಒಂದು ಸೈಡಲ್ಲಿ ನಾವೇನು 10 ಡಬಲ್ ಕ್ರೋಶೆ ಮಾಡಿದ್ವಿ ಅಲ್ವಾ. ಸೊ ಈ ಕಡೆ ನಾನೇನು ಬೀಡ್ನ ಟರ್ನ್ ಮಾಡಿದೆ ಅಲ್ವಾ, ಸೊ ಬೀಡ್ನ ಟರ್ನ್ ಮಾಡಿದ್ಮೇಲೆ ಕೂಡ ನಾವು 10 ಡಬಲ್ ಕ್ರೋಶೆನ ಮಾಡ್ಕೋಬೇಕು. ಮತ್ತು ಡಬಲ್ ಕ್ರೋಶೆನ ನಾನು ಆವಾಗಲೇ ಹೇಳ್ದಂಗೆ ಟೈಟಾಗೇ ಮಾಡ್ಕೋಬೇಕು, ತುಂಬ ಲೂಸಾಗಿ ಮಾಡ್ಕೋಬೇಡಿ. ತುಂಬ ಲೂಸಾಗಿ ಮಾಡ್ಕೊಂಡ್ರೆ ಏನಾಗುತ್ತೆ ಅಂತ ಅಂದರೆ, ನಾವು ಡಬಲ್ ಕ್ರೋಶೆ ಮಾಡಿರ್ತೀವಲ್ವ ಅದೆಲ್ಲ ಬೆಂಡ್ ಆಗಿಬಿಡುತ್ತೆ, ಒಂಥರ ಬಗ್ಗೋ ಥರ ಕಾಣಿಸುತ್ತೆ, ಅಷ್ಟು ನೀಟಾಗಿ ಕಾಣಿಸೋದಿಲ್ಲ ಅದು. ಸೊ ಹಾಗಾಗಿ ಸ್ವಲ್ಪ ಟೈಟಾಗೇ ನಾವು ಡಬಲ್ ಕ್ರೋಶೆನ ಮಾಡ್ಕೋಬೇಕು. ಫ್ರೆಂಡ್ಸ್ ಮತ್ತು ಇಲ್ಲಿ ಕೌಂಟಿಂಗ್ಸ್ ಏನು ನಾವು ಮಾಡ್ಕೋತೀವಿ ಅಲ್ವಾ, ಸೊ ಕೌಂಟಿಂಗ್ಸ್ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬಾರ್ದು. ಕೌಂಟಿಂಗ್ಸ್ನ ಮಿಸ್ ಮಾಡಿಕೊಂಡ್ರೆ ನಮಗೆ ಹಾಫ್ ಅಷ್ಟೇ ಬೀಡನ್ನ ಹಾಫ್ ಅಷ್ಟೇ ನಾವು ವರ್ಕ್ ಮಾಡ್ತಿರೋದ್ರಿಂದ ಹಾಫ್ ಪಾರ್ಟು ಕರೆಕ್ಟಾಗಿ ಬರೋದಿಲ್ಲ. ಸೊ ಹಾಗಾಗಿ ಕೌಂಟಿಂಗ್ಸ್ನ ಮಿಸ್ ಮಾಡ್ಕೋಬೇಡಿ. ನೋಡಿ ಇಲ್ಲೂ ಕೂಡ ಅಷ್ಟೇ 10 ಡಬಲ್ ಕ್ರೋಶೆನ ಮಾಡ್ಕೋತಾ ಇದ್ದೀನಿ ನಾನು. ಬೀಡ್ಗೆ ನೋಡಿ ಬ್ಯಾಕ್ ಸೈಡಲ್ಲಿ ದಾರನ ಇಟ್ಕೊಂಡಿದ್ದೀನಿ, ಎಕ್ಸ್ಟ್ರಾ ಥ್ರೆಡ್ ಏನು ನಾವು ನಾಟ್ ಹಾಕಿದ್ವಿ ಅಲ್ವಾ ಅದನ್ನು ಬ್ಯಾಕ್ ಸೈಡ್ಗೆ ತೊಗೊಂಡಿದ್ದೀನಿ. ಸೊ ಆ ರೀತಿ ತೊಗೊಂಡು ನಾವು ವರ್ಕ್ ಮಾಡಿದಾಗ ದಾರ ಎಲ್ಲೂ ನಾವು ಗಮ್ ಹಾಕಿ ಅಂಟಿಸೋ ನೆಸೆಸಿಟಿ ಇರೋದಿಲ್ಲ. ಸೊ ಅದು ಬೀಡನ್ನ ಈ ಕಡೆ ಸೈಡ್ಗೆ ಹೊಟ್ಟೋಗುತ್ತೆ. ನೋಡಿ ಇದು ಇದು ಉಲ್ಟಾಯಿಂದ ಮಾಡ್ತಾ ಇರೋದು, ಇದು ಸೀದಾ ಮಾಡಿದಾಗ ಸೀರೆ ಈ ಥರ ಕಾಣಿಸುತ್ತೆ. ಸೊ ಇವಾಗ ನಾನು ಏನು ಮಾಡ್ತೀನಿ ಅಂತ ಅಂದರೆ ಇನ್ನೂ ಒಂದು ಡೋನಟ್ ಬೀಡನ್ನ ತಗೋತೀನಿ. ನೋಡಿ ಇನ್ನೂ ಒಂದು ಡೋನಟ್ ಬೀಡನ್ನ ಒಳಗಡೆ ತಗೊಂಡು ಇವಾಗ ಈ ಡೋನಟ್ ಬೀಡನ್ನ ನಾನು ಜಸ್ಟ್ ಲಾಕ್ ಮಾಡ್ಕೋತೀನಿ ಅಷ್ಟೇ. ಫ್ರೆಂಡ್ಸ್ ಇಲ್ಲೇನು ನಾನು ಲಾಕ್ ಮಾಡ್ತಾ ಇದ್ದೀನಿ ಅಲ್ವಾ, ನೀವು ಲಾಕ್ ಮಾಡೋದು ಬೇಡ ಅಂತ ಅಂದರೆ ಡೈರೆಕ್ಟು ಡಬಲ್ ಕ್ರೋಶೆನ ಮಾಡ್ಕೋಬೋದು ಈ ಬೀಡನ್ನ ಒಳಗಡೆಗೆ. ಸೊ ನಾನಿಲ್ಲಿ ಲಾಕ್ ಮಾಡ್ಕೋತಾ ಇದ್ದೀನಿ. ನೋಡಿ ಈ ರೀತಿ ಲಾಕ್ ಮಾಡ್ಕೋತಾ ಇದ್ದೀನಿ. ಲಾಕ್ ಮಾಡ್ಕೋಬೇಕಾದ್ರೆ ಸ್ವಲ್ಪ ಕಷ್ಟ ಅನಿಸುತ್ತೆ ನೀಡಲ್ನ ಹೊರಗಡೆ ತಗೊಳ್ಳೋದು. ಸೊ ತೊಂದರೆ ಏನಿಲ್ಲ, ಒಂದು ಬೀಡು ಇಲ್ಲಾಂದರೆ ಇನ್ನೂ ಒಂದು ಬೀಡನ್ನ ನೀವು ಹಾಕೋ ಅಷ್ಟೊತ್ತಿಗೆ ಕರೆಕ್ಟಾಗಿ ಗೊತ್ತಾಗ್ಬಿಡುತ್ತೆ ನಿಮಗೆ. ನೋಡಿ ನೀಟಾಗಿ ಎಳ್ಕೋಬೇಕು. ಎಳ್ಕೊಂಡಾದಮೇಲೆ ಈ ರಿಂಗು ಕೂಡ ನಾವು ಡಬಲ್ ಕ್ರೋಶೆಯಿಂದ ವರ್ಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಬೇಕು. ಅಂದರೆ ಇಲ್ಲೂ ಅಷ್ಟೇ ನಾನು ಫಸ್ಟು 10 ಡಬಲ್ ಕ್ರೋಶೆ ಅಷ್ಟೇ ಮಾಡ್ಕೋತೀನಿ, ಅಂದರೆ ಬೀಡನ್ನ ಕಾಲು ಭಾಗ ಅಷ್ಟೇ ನಾನು ವರ್ಕ್ ಮಾಡ್ಕೋತೀನಿ. ಫ್ರೆಂಡ್ಸ್ ಗಮನ ಇಟ್ಕೊಳ್ಳಿ, ಡಬಲ್ ಕ್ರೋಶೆ ಕೌಂಟಿಂಗ್ಸ್ ಮಿಸ್ ಆಗಬಾರ್ದು ಯಾವುದೇ ಕಾರಣಕ್ಕೂ. ಅಂದರೆ ಫಸ್ಟು ನಾವು ಬೀಡ್ಗೆ ಎಷ್ಟು ಮಾಡಿರ್ತೀವಿ ಅಲ್ವಾ ಡಬಲ್ ಕ್ರೋಶೆನ, ಅಷ್ಟೇ ಬೀಡ್ಗೆ ಅಷ್ಟೇ ಡಬಲ್ ಕ್ರೋಶೆನ ಎಲ್ಲ ಬೀಡ್ಗಳಿಗೂ ನಾವು ಮಾಡ್ಕೋಬೇಕು. ಕೌಂಟಿಂಗ್ಸ್ ಮಿಸ್ ಆಗಬಾರ್ದು, ಜೊತೆಗೆ ಏರುಪೇರು ಆಗಬಾರ್ದು. ಒಂದು ಚಿಕ್ಕದು ಡಬಲ್ ಕ್ರೋಶೆ ಮಾಡಿಕೊಂಡು ಇನ್ನೂ ಒಂದು ಉದ್ದ ಡಬಲ್ ಕ್ರೋಶೆನ ಮಾಡಿಕೊಂಡ್ರೆ ಅಷ್ಟು ನೀಟಾಗಿ ಬರೋದಿಲ್ಲ. ಆದಷ್ಟು ಡಬಲ್ ಕ್ರೋಶೆನ ಟೈಟಾಗೇ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಒಂದಾದಮೇಲೆ ಒಂದು ಡಬಲ್ ಕ್ರೋಶೆನ ನಾವು ಮಾಡ್ಕೋತಾ ಇರೋದು. ನೋಡಿ ಇಲ್ಲಿ ಡಬಲ್ ಕ್ರೋಶೆ ಆದಮೇಲೆ ನೆಕ್ಸ್ಟು ಅದಾದಮೇಲೆ ಏನು ಜಾಗ ಬರುತ್ತಲ್ವ ಅಲ್ಲಿಗೆ ನಾನು ಡಬಲ್ ಕ್ರೋಶೆನ ಮಾಡ್ಕೊಳ್ಳೋದು. ಸೊ ಒಂದ್ರ ಮೇಲೆ ಒಂದು ಡಬಲ್ ಕ್ರೋಶೆನ ಮಾಡ್ಕೋಬೇಡಿ. ಒಂದ್ರ ಮೇಲೆ ಒಂದು ಡಬಲ್ ಕ್ರೋಶೆ ಬಂದಾಗ ಎಲ್ಲ ಹಾಳಾಗ್ಬಿಡುತ್ತೆ, ತುಂಬ ಅಂದರೆ ತುಂಬಾ ಕೆಟ್ಟದಾಗಿ ಕಾಣಿಸುತ್ತೆ ಡಿಸೈನು. ಸೊ ಬಿಗಿನರ್ಸ್ ಕೂಡ ಅಷ್ಟೇ, ಒಂದಾದಮೇಲೆ ಒಂದು ಡಬಲ್ ಕ್ರೋಶೆನ ಮಾಡ್ಕೊಳ್ಳಿ. ಒಂದ್ರ ಮೇಲೆ ಒಂದು ಡಬಲ್ ಕ್ರೋಶೆನ ಮಾಡಿಕೊಂಡ್ರೆ ಡಿಸೈನು ಹಾಳಾಗ್ಬಿಡುತ್ತೆ. ನೋಡಿ ಇಲ್ಲಿ ನಾನು ಈ ಬೀಡನ್ನ ಒಳಗಡೆಗೆ ನಾನು ಕಾಲು ಭಾಗಕ್ಕೆ 10 ಡಬಲ್ ಕ್ರೋಶೆ ಬಂದಿದೆ ನನಗೆ. ಸೊ ನಿಮಗೆ ಇನ್ನೂ ಜಾಸ್ತಿ ಕೂಡ ಬರ್ಬೋದು, ನೀವು ದಾರ ಎಷ್ಟೆಲ್ಲ ತೊಗೊಂಡಿರ್ತೀರ ಅದ್ರ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ. ಇನ್ನೂ ಜಾಸ್ತಿ ಕೂಡ ನಿಮಗೆ ಬರ್ಬೋದು, ಇಲ್ಲ ಅಂದರೆ ಇನ್ನೂ ಕಡಿಮೆ ಕೂಡ ನೀವು ಬರ್ಬೋದು. ನೋಡಿ ಇಲ್ಲಿ ಹಾಫ್ ಪೋರ್ಷನ್ ಇಲ್ಲೂ ಅಷ್ಟೇ ನಾನು ಡಬಲ್ ಕ್ರೋಶೆ ಮಾಡಿ ಆಗಿದೆ. ಇವಾಗ ನಾನು ಯಾವ ರೀತಿ ಲಾಕ್ ಮಾಡ್ಕೋತೀನಿ ಅಂತ ನೋಡ್ಕೊಳ್ಳಿ. ನೋಡಿ ಈ ರೀತಿ ಸ್ಟ್ರೈಟಾಗಿ ಇಟ್ಕೋಬೇಕು, ಬೀಡ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ಸ್ಟ್ರೈಟಾಗೇ ಇಟ್ಕೋಬೇಕು. ಯಾವುದೇ ಕಾರಣಕ್ಕೂ ಸುಕ್ಕು ಬರಬಾರ್ದು. ಈ ಕಾಲು ಭಾಗ ಏನು ನಾವು ವರ್ಕ್ ಮಾಡಿದ್ವಿ ಅಲ್ವಾ, ಈ ಕಾಲು ಭಾಗನ ಈ ರೀತಿ ಸ್ಟ್ರೈಟಾಗಿ ಇಟ್ಕೊಂಡು ಸೀರೆಗೆ ನಾವು ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡ್ಕೋಬೇಕಾದ್ರೆ ತುಂಬಾ ಹುಷಾರಾಗಿ ಲಾಕ್ ಮಾಡ್ಕೊಳ್ಳಿ, ಕರೆಕ್ಟು ಫಸ್ಟು ಮೆಷರ್ ಮಾಡ್ಕೊಳ್ಳಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ. ಫ್ರೆಂಡ್ಸ್ ಸೀರೆ ಫೇಸಿಂಗ್ ಬಂದು ಸೀರೆ ಉಲ್ಟಾ ಸೈಡು ನನ್ನ ಫೇಸಿಂಗಲ್ಲಿದೆ, ಆ ಥರ ಇಟ್ಕೊಂಡು ಮಾಡ್ಕೋಬೇಕು. ನೋಡಿ ಇಲ್ಲಿ ಸೀರೆಗೆ ಲಾಕ್ ಮಾಡಿ ಆದಮೇಲೆ ಇವಾಗ ನಾನು ಈ ಬೀಡನ್ನ ಈ ರೀತಿ ಕೈಯಲ್ಲಿ ಮುಂದೆ ತಗೋತೀನಿ. ಮುಂದೆ ತಗೊಂಡು ಇಲ್ಲೂ ಕೂಡ ಅಷ್ಟೇ ನಾನು ಡಬಲ್ ಕ್ರೋಶೆನ ವರ್ಕ್ ಮಾಡ್ತೀನಿ. ಸೊ ಸೀರೆನ ಬೇಕಾದರೆ ಈ ರೀತಿ ಟರ್ನ್ ಮಾಡ್ಕೊಳ್ಳಿ, ಟರ್ನ್ ಮಾಡಿಕೊಂಡು ಇಲ್ಲೂ ಕೂಡ ನೀವು ಡಬಲ್ ಕ್ರೋಶೆನ ಮಾಡ್ಕೊಳ್ಳಿ. ಏನಾದರೂ ಸೀರೆ ಅಡ್ಡ ಬರ್ತಾ ಇದೆ ಅಂತ ಹೇಳಿದ್ರೆ, ಸೊ ನೀವು ಸೀರೆನ ಟರ್ನ್ ಮಾಡ್ಕೋಬೋದು. ಇಲ್ಲೂ ಅಷ್ಟೇ ಫಸ್ಟು ನಾನು 10 ಡಬಲ್ ಕ್ರೋಶೆ ಮಾಡಿದ್ದೆ ಅಲ್ವಾ, ಸೊ ಈ ಕಾಲು ಭಾಗಕ್ಕೂ ಕೂಡ 10 ಡಬಲ್ ಕ್ರೋಶೆ ಮಾಡ್ತೀನಿ. ಎರಡು ಕಾಲು ಭಾಗ ಸೇರಿದ್ರೆ ಅರ್ಧ ಭಾಗ ಆಗುತ್ತೆ, ಬೀಡ್ನ ಅರ್ಧ ಭಾಗ ಆಗುತ್ತೆ. ಸೊ ಬೀಡ್ನ ಅರ್ಧ ಭಾಗಕ್ಕೆ ಕರೆಕ್ಟಾಗಿ 20 ಡಬಲ್ ಕ್ರೋಶೆನ ನಾನು ಮಾಡ್ಕೊಂಡಿದ್ದೀನಿ. ಮತ್ತು ಫ್ರೆಂಡ್ಸ್ ಡಬಲ್ ಕ್ರೋಶೆಗಳು ಕೂಡ ಅಷ್ಟೇ ಒಂದೇ ಲೆವೆಲ್ಗೆ ಬರಬೇಕು ಅಂತ ನಾನು ಪ್ರತಿ ಸರ್ತಿ ಹೇಳ್ತಾ ಇರ್ತೀನಿ. ಸೊ ಅದನ್ನು ಕೂಡ ಗಮನ ಇಟ್ಕೊಳ್ಳಿ.
ಫ್ರೆಂಡ್ಸ್, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನನ್ನ ಸೋಷಿಯಲ್ ಮೀಡಿಯಾಸ್ ಲಿಂಕ್ ಎಲ್ಲ ನಾನು ಕೊಟ್ಟಿರ್ತೀನಿ. ಅಂದರೆ ಫೇಸ್ಬುಕ್ನ ಪೇಜ್ ಇರ್ಬೋದು, ನನ್ನ ಇನ್ಸ್ಟಾಗ್ರಾಮ್, ಪಿಂಟ್ರೆಸ್ಟ್ ಎಲ್ಲದರ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಸೊ ನೀವು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರೋ ಲಿಂಕ್ನ ನೀವು ಕ್ಲಿಕ್ ಮಾಡಿದ್ರೆ ನನ್ನ ನೀವು ಪಿಂಟ್ರೆಸ್ಟಲ್ಲಾಗಲಿ, ಇನ್ಸ್ಟಾಗ್ರಾಮ್, ಫೇಸ್ಬುಕ್ಕಲ್ಲಿ ಎಲ್ಲ ಕಡೆಯೂ ನೀವು ನನ್ನ ಫಾಲೋ ಮಾಡ್ಬೋದು. ಫೇಸ್ಬುಕ್ನ ಕೂಡ ಅಷ್ಟೇ ಫ್ರೆಂಡ್ಸ್, ಫಾಲೋ ಮಾಡೋದನ್ನು ಮಿಸ್ ಮಾಡ್ಕೋಬೇಡಿ. ಯಾಕಂದರೆ ನಾನು ಫೇಸ್ಬುಕ್ನಲ್ಲೂ ಕೂಡ ಸೀರೆ ಕುಚ್ಚು ರಿಲೇಟೆಡ್ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ನೀವು ಅಲ್ಲೂ ಕೂಡ ವೀಡಿಯೋಸ್ನ ನೋಡ್ಕೋಬೋದು. ನೋಡಿ, ಡಬಲ್ ಕ್ರೋಷೆ ಎಲ್ಲ ಒಂದೇ ಲೆವೆಲ್ಗೆ ಬಂದಿದೆ. ಆ ರೀತಿ ನಾನು ಮಾಡ್ಕೋತಾ ಇದ್ದೀನಿ. ಸೊ ಫ್ರೆಂಡ್ಸ್, ಈ ಡಿಸೈನು ತುಂಬ ಈಸಿಯಾಗಿ ಮಾಡ್ಬೋದು, ತೊಂದರೆ ಏನಿಲ್ಲ. ಮತ್ತು ಇವಾಗ ಇನ್ನೂ ಒಂದು ಬೀಡನ್ನ ಈ ರೀತಿ ನೀಡಲ್ಗೆ ಹಾಕಿ ನಾನು ಲಾಕ್ ಮಾಡ್ಕೋತಾ ಇದ್ದೀನಿ. ಸೊ ನೋಡಿ, ಇಲ್ಲಿ ದಾರನ ಈ ರೀತಿ ಒಳಗಡೆಗೆ ತಗೊಂಡು ಲಾಕ್ ಮಾಡ್ಕೋತಾ ಇದ್ದೀನಿ. ಸೊ ಇಲ್ಲಿ ದಾರ ಈ ರೀತಿ ಒಳಗಡೆಗೆ ತಗೊಂಡು ಲಾಕ್ ಮಾಡೋದಕ್ಕಿಂತ ನೀವು ಡೈರೆಕ್ಟ್ ಡಬಲ್ ಕ್ರೋಷೆಯಿಂದ ಲಾಕ್ ಮಾಡ್ಕೋಬೋದು. ಆ ಪ್ರೊಸೀಜರ್ ಕೂಡ ನೀವು ಬೇಕಂದರೆ ಮಾಡ್ಕೋಬೋದು. ನೀಟಾಗಿ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿ ಆದಮೇಲೆ ಆ್ಯಸ್ ಯೂಶ್ವಲ್ 10 ಡಬಲ್ ಕ್ರೋಷೆಯನ್ನು ಮಾಡ್ಕೋಬೇಕು. ನೋಡಿ, ಸೂಚಿ ಮೇಲೆ ಒಂದು ಸತಿ ದಾರ ತಗೊಂಡು ಎರಡರಲ್ಲಿ ಒಂದು ಮಾಡ್ಕೊಳ್ಳೋದಕ್ಕೆ ಡಬಲ್ ಕ್ರೋಷೆ ಅಂತ ಹೇಳ್ತೀವಿ. ಫ್ರೆಂಡ್ಸ್, ಮತ್ತು ಇನ್ನೂ ಒಂದು, ಇನ್ಸ್ಟಾಗ್ರಾಮ್ ರೀಲ್ಸಲ್ಲೂ ಕೂಡ ನನ್ನ ಡಿಸೈನ್ಸ್ ನಾನು ಪೋಸ್ಟ್ ಮಾಡ್ತಾ ಇರ್ತೀನಿ. IGTVನಲ್ಲಿ ಕೂಡ ನಾನು ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ಅಲ್ಲೂ ಕೂಡ ನೀವು ಸೀರೆ ಕುಚ್ಚು ರಿಲೇಟೆಡ್ ವೀಡಿಯೋಸ್ನ ಚೆಕ್ ಮಾಡ್ಕೋಬೋದು. ಅಂದರೆ ಇನ್ಸ್ಟಾಗ್ರಾಮಲ್ಲಿ ನೀವು ನನಗೆ ಮೆಸೇಜ್ ಕೂಡ ಮಾಡ್ಬೋದು, ರಿಕ್ವೆಸ್ಟ್ ಕೂಡ ಮಾಡ್ಕೋಬೋದು ಡಿಸೈನ್ದು. ಹಾಗೆ ಫೇಸ್ಬುಕ್ನಲ್ಲೂ ಕೂಡ ವೀಡಿಯೋಸ್ನ ನೋಡ್ಬೋದು. ಡಬಲ್ ಕ್ರೋಷೆ ಎಲ್ಲ ಒಂದೇ ಲೆವೆಲಲ್ಲೇ ಇರಲಿ, ಎರಡರಲ್ಲಿ ಒಂದು. ಫ್ರೆಂಡ್ಸ್, ನಂದು ಇನ್ನೂ ಒಂದು ಚಾನಲ್ ಇದೆ, ಎಲ್ಲರಿಗೂ ಗೊತ್ತಿದೆ. ನನ್ನ ಪೆಟ್ಟದು ಒಂದು ಚಾನಲ್ ಇದೆ, ಸಿಂಬಾದು. ಸೊ ಅದ್ರ ಲಿಂಕ್ ಕೂಡ ನಾನು ಕೊಟ್ಟಿರ್ತೀನಿ. ಹಾಗೆ ನನ್ನ ಒಂದು ವ್ಲಾಗ್ ಚಾನಲ್ ಕೂಡ ಇದೆ. ನನ್ನ ವ್ಲಾಗ್ ಚಾನಲ್ ಕೂಡ ನಾನು ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಸೊ ನನ್ನ ವ್ಲಾಗ್ಸಲ್ಲಿ ಇತ್ತೀಚೆಗೆ ಯಾವುದೋ ವೀಡಿಯೋಸ್ ನಾನು ಅಪ್ಲೋಡ್ ಮಾಡಿರಲಿಲ್ಲ. ಸೊ ಇನ್ನು ಮುಂದೆ ನೀವು ನನ್ನ ಆ ಚಾನಲಲ್ಲಿ ಡೈರೆಕ್ಟಾಗೇ ನೋಡ್ಬೋದು. ಸೊ ಹಾಗಾಗಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನನ್ನ ವ್ಲಾಗ್ ಚಾನಲ್ ಲಿಂಕ್ ನಾನು ಕೊಟ್ಟಿರ್ತೀನಿ, ನೀವು ಅಲ್ಲೂ ಕೂಡ ನನ್ನ ಫಾಲೋ ಮಾಡ್ಬೋದು. ನೋಡಿ, ಡಬಲ್ ಕ್ರೋಷೆ ಎಲ್ಲ ಒಂದಾದ್ಮೇಲೆ ಒಂದು ಮಾಡ್ಕೋತಾ ಇದ್ದೀನಿ. ಫ್ರೆಂಡ್ಸ್, ಇಲ್ಲಿ ನಾನು ಬೀಡ್ ಏನು ತೊಗೊಂಡಿದ್ದೀನಿ ಅಲ್ವ, ಸೈಜು, ಇದಕ್ಕಿಂತ ಸಣ್ಣದು ಕೂಡ ಬರುತ್ತೆ ಬೀಡು. ಸಣ್ಣ ಬೀಡ್ನಲ್ಲಿ ಕೂಡ ನೀವು ಡಿಸೈನ್ನ ಮಾಡ್ಕೋಬೋದು. ಬಟ್ ಇಲ್ಲಿ ನಾನು ಸ್ವಲ್ಪ ದೊಡ್ಡ ಸೈಜ್ ಬೀಡ್ನ ತೊಗೊಂಡಿದ್ದೀನಿ, ಅಂದರೆ ಮೀಡಿಯಂ ಸೈಜಲ್ಲಿ ಬರೋ ಬೀಡ್ನ ತೊಗೊಂಡಿದ್ದೀನಿ. ಸೊ ನಿಮಗೆ ಯಾವ ಸೈಜ್ ಇಷ್ಟ ಆಗುತ್ತೋ ಆ ಸೈಜ್ ಬೀಡ್ನ ಕೂಡ ನೀವು ಯೂಸ್ ಮಾಡ್ಕೋಬೋದು ಈ ಡಿಸೈನ್ನ ಮಾಡೋದಕ್ಕೆ. ನೋಡಿ, ಇಲ್ಲಿ 10 ಡಬಲ್ ಕ್ರೋಷೆ ಆದಮೇಲೆ ಇವಾಗ ಇದನ್ನು ನಾನು ಸೀರೆಗೆ ಅಟ್ಯಾಚ್ ಮಾಡ್ಕೋಬೇಕು. ಅಂದರೆ ಈ ಡೋನಟ್ ಬೀಡ್ನ ನಾನು ಸ್ಯಾರಿಗೆ ಫಿಕ್ಸ್ ಮಾಡ್ಕೋಬೇಕು. ನೋಡಿ, ನಾನು ಯಾವ ರೀತಿ ಸ್ಟ್ರೈಟಾಗಿ ಇಟ್ಕೊಂಡೆ ಅಲ್ವಾ, ನೋಡಿ ಈ ರೀತಿ ಮೆಷರ್ ಮಾಡಿ ನಾವು ಸ್ಟ್ರೈಟಾಗಿ ಇಟ್ಕೋಬೇಕು, ಇಲ್ಲಾಂದರೆ ಸುಕ್ ಬಂದುಬಿಡುತ್ತೆ ಸೀರೆ. ಸ್ಟ್ರೈಟಾಗಿಟ್ಟು ನೋಡ್ಕೊಳ್ಳಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ. ನಾವೇನು ಕಾಲು ಭಾಗ ವರ್ಕ್ ಮಾಡಿದ್ವಿ ಅಲ್ವಾ, ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ಸ್ಯಾರಿಗೆ ನಾವು ಫಿಕ್ಸ್ ಮಾಡ್ಕೊಳ್ಳೋಣ. ಫಿಕ್ಸ್ ಮಾಡಿ ಆದಮೇಲೆ ನೋಡಿ, ಇದು ಈ ರೀತಿ ಕಾಣಿಸುತ್ತೆ. ಈ ಕಡೆಯೂ ಕೂಡ ಬೀಡನ್ನ ನಾವು ಈ ರೀತಿ ಮುಂದೆ ತಗೊಂಡು ಇಲ್ಲೂ ಕೂಡ ಕಾಲು ಭಾಗಕ್ಕೆ ನಾವು ಡಬಲ್ ಕ್ರೋಷೆಯನ್ನ ಮಾಡ್ಕೋಬೇಕು. ಡಬಲ್ ಕ್ರೋಷೆ ಎಲ್ಲ ನೀಟಾಗಿ ಮಾಡ್ಕೊಳ್ಳಿ. ಇಲ್ಲೂ ಕೂಡ ಅಷ್ಟೇ 10 ಡಬಲ್ ಕ್ರೋಷೆಯನ್ನ ಮಾಡ್ಕೋಬೇಕು. ಅಂದರೆ ನಾನು ಆವಾಗಲೇ ಹೇಳ್ದಂಗೆ ಬೀಡನ್ನ ಅರ್ಧ ಭಾಗ ನಾವು ಗ್ರೀನ್ ಕಲರಲ್ಲಿ ವರ್ಕ್ ಮಾಡೋದು. ಸೊ ಕಾಲು ಭಾಗ ಆಲ್ರೆಡಿ ವರ್ಕ್ ಮಾಡಿದ್ದೆ, ಇನ್ನು ಕಾಲು ಭಾಗ ಇವಾಗ ನಾನು ವರ್ಕ್ ಮಾಡ್ಕೋತಾ ಇದ್ದೀನಿ. ಸೊ ಎರಡನ್ನೂ ಸೇರಿ ನಾವು ಒಟ್ಟು 20 ಡಬಲ್ ಕ್ರೋಷೆ ಬರುತ್ತೆ ಹಾಫ್ ಪಾರ್ಟ್ಗೆ. ಅಂದರೆ ಬೀಡನ್ನ ಅರ್ಧ ಭಾಗಕ್ಕೆ 20 ಡಬಲ್ ಕ್ರೋಷೆ ಬರುತ್ತೆ. ಸೊ ನೀವೇನಾದರೂ ದಾರ ಜಾಸ್ತಿ ತೊಗೊಂಡಿದ್ರೆ ಎಳೆಗಳು ನಿಮಗೆ ಕಡಿಮೆ ಕೂಡ ಬರ್ಬೋದು, ಇಲ್ಲ ನೀವು ಇನ್ನೂ ಕಡಿಮೆ ಎಳೆ ದಾರ ತೊಗೊಂಡಿದ್ರೆ ಇನ್ನೂ ಜಾಸ್ತಿ ಕೂಡ ಬರ್ಬೋದು. ಸೊ ನಾನಿಲ್ಲಿ 10 ಮಾಡಿದ್ದೀನಿ ಕಾಲು ಭಾಗಕ್ಕೆ ಅಂತ ಅಂದರೆ, ನೀವು ಕೂಡ 10 ಮಾಡಬೇಕು ಅಂತ ಏನಿಲ್ಲ. ನೀವು ನಿಮಗೆ ಜಾಸ್ತಿ ಕೂಡ ಆಗ್ಬೋದು, ಇಲ್ಲಾಂದರೆ ಕಡಿಮೆ ಕೂಡ ಆಗ್ಬೋದು. ಇಲ್ಲಾಂದರೆ ನಾನು ಯಾವ ರೀತಿ ಮಾಡಿದ್ದೀನಿ ಅಲ್ವಾ, ಸ್ಟಿಚಸ್ಸು ಅಷ್ಟನ್ನೇ ಕೌಂಟಿಂಗ್ಸಾಗಿ ತೊಗೊಂಡು ಕೂಡ ನೀವು ಡಿಸೈನ್ನ ಮಾಡ್ಕೋಬೋದು. ಫ್ರೆಂಡ್ಸ್, ಇದು ಅರ್ಥ ಆಗಲಿ ಅಂತ ಹೇಳಿ ನಾನು 2-3 ಬೀಡನ್ನ ಎಕ್ಸ್ಟ್ರಾ ಹಾಕಿನೇ ನಾನು ತೋರಿಸ್ತಾ ಇದ್ದೀನಿ. ಯಾಕಂದರೆ ಒಂದು ಬೀಡನ್ನ ನಾವು ವರ್ಕ್ ಮಾಡಿ ಆದಮೇಲೆ ಇನ್ನೊಂದು ಬೀಡನ್ನ ಯಾವ ರೀತಿ ಅಟ್ಯಾಚ್ ಮಾಡ್ಕೋತೀನಿ ಅನ್ನೋದನ್ನು ಕೂಡ ನಾನು ನೀಟಾಗಿ ತೋರಿಸಿದ್ದೀನಿ. ಹಾಗೆಯೇ ಬೀಡನ್ನ ವರ್ಕ್ ಮಾಡಿದ್ಮೇಲೆ ನಾನು ಸ್ಯಾರಿಗೆ ಯಾವ ರೀತಿ ನಾನು ಅಟ್ಯಾಚ್ ಮಾಡ್ಕೋತೀನಿ ಅನ್ನೋದನ್ನು ತೋರಿಸಿದ್ದೀನಿ. ನೋಡಿ, ಇಷ್ಟೊತ್ತು ನನ್ನ ಸೀರೆ ಉಲ್ಟಾ ಸೈಡಲ್ಲಿ ನಾನು ಡಿಸೈನ್ನ ಮಾಡ್ತಾ ಇರೋದು.
ನೋಡಿ ಇದು ಬಂದು ಸೀರೆ ಉಲ್ಟಾ ಸೈಡು, ಗೊತ್ತಾಗ್ತಾ ಇದೆ ನಿಮಗೆ ಜರಿ ಎಲ್ಲ ಉಲ್ಟಾ ಉಲ್ಟಾ ಕಾಣಿಸ್ತಾ ಇದೆ. ಸೊ ಫ್ರೆಂಡ್ಸ್ ಇದೇ ರೀತಿ ಫುಲ್ ನೋಡಿ, ಇದು ಬಂದು ಸೀರೆ ಉಲ್ಟಾ ಸೈಡು, ಇದು ಸೀದಾ ಸೈಡು. ಉಲ್ಟಾ ಸೈಡು ನನ್ನ ಫೇಸಿಂಗಲ್ಲಿ ಇರುತ್ತೆ. ಸೊ ಇದೇ ಥರ ಎಂಡ್ವರೆಗೂ ಕಂಟಿನ್ಯೂ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೋಡಿ ಫುಲ್ಲು ಎಂಡ್ವರೆಗೂ ಮಾಡಿ ಆಗಿದೆ. ಸೊ ಇದು ಬಂದು ಇವಾಗ ನಾನೇನು ತೋರಿಸ್ತಾ ಇದ್ದೀನಲ್ವಾ, ಇದು ಬಂದು ಸೀರೆದು ಫ್ರಂಟ್ ಸೈಡು, ಫ್ರಂಟ್ ಸೈಡಿಂದ ಈ ರೀತಿ ಕಾಣಿಸುತ್ತೆ. ಬಟ್ ನಾನು ವರ್ಕ್ ಮಾಡಿದ್ದು ಸೀರೆ ರಿವರ್ಸ್ ಸೈಡಿಂದ. ಸೊ ನೋಡಿ ಬೀಡ್ಸ್ ಎಲ್ಲ ಎಷ್ಟು ನೀಟಾಗಿ ಅಟ್ಯಾಚ್ ಆಗಿದೆ, ಎಲ್ಲೂ ಕೂಡ ಸೀರೆ ಸುಕ್ಕು ಬಂದಿಲ್ಲ, ಆ ರೀತಿ ನಾನು ಮಾಡ್ಕೊಂಡಿದ್ದೀನಿ. ಸೊ ಆ್ಯಸ್ ಇಟ್ ಈಸ್ ನೀವು ವಿಡಿಯೋನ ಫಾಲೋ ಮಾಡ್ತಾ ನೀವು ಟ್ರೈ ಮಾಡಿದಾಗ ಎಲ್ಲೂ ಕೂಡ ಸುಕ್ಕು ಬರೋದಿಲ್ಲ, ನೀಟಾಗಿ ಬರುತ್ತೆ. ನೋಡಿ ಇದು ಬ್ಯಾಕ್ ಸೈಡ್ ವರ್ಕು, ಅಂದರೆ ನಾನು ಬ್ಯಾಕ್ ಸೈಡಿಂದ ಇಟ್ಕೊಂಡು ಮಾಡಿದ್ದೆ ಅಲ್ವ, ಸೊ ಆ ವರ್ಕ್ ಇದು. ಇವಾಗ ನಾನು ಸೀರೆನ ಫ್ರಂಟ್ ಸೈಡ್ ಫೇಸಿಂಗ್ ನಾನು ಮಾಡ್ಕೋತೀನಿ. ಅಂದರೆ ಫಸ್ಟ್ ಲೇಯರ್ ಮಾಡಬೇಕಾದ್ರೆ ಸೀರೆ ಉಲ್ಟಾ ಸೈಡು ನನ್ನ ಫೇಸಿಂಗಲ್ಲಿತ್ತು, ಇವಾಗ ಸೀರೆ ಸೀದಾ ಸೈಡ್ ಬಂದು ನನ್ನ ಫೇಸಿಂಗಲ್ಲಿರುತ್ತೆ. ನೋಡಿ ಸೀರೆ ಸೀದಾ ಸೈಡು ನನ್ನ ಫೇಸಿಂಗಲ್ಲಿದೆ. ಕೊನೆ ಡಬಲ್ ಕ್ರೋಷೆಗೆ ನಾನು ಇನ್ನೊಂದು ಕಲರ್ ದಾರನ ಲಾಕ್ ಮಾಡ್ಕೊಂಡಿದ್ದೀನಿ. ಸೊ ನೋಡ್ತಾ ಇರ್ಬೋದು ಸೀರೆ ಫ್ರಂಟ್ ಸೈಡು ನನ್ನ ಫೇಸಿಂಗಲ್ಲಿದೆ, ಇದು ಸೀರೆ ಉಲ್ಟಾ ಸೈಡ್ ಇವಾಗ ತೋರಿಸಿದ್ದು. ಸೊ ನಾವೇನು ಮುಂಚೆನೇ ದಾರನ ಕೊನೆ ಡಬಲ್ ಕ್ರೋಷೆಗೆ ನಾನು ಲಾಕ್ ಮಾಡ್ಕೊಂಡಿದ್ದೆ. ಸೊ ಅದೇ ಪಾಯಿಂಟಿಂದ ನೀಡಲನ್ನ ತೆಗೆದು ಒಂದು ಚೈನ್ ಹಾಕೋತಾ ಇದ್ದೀನಿ. ಒಂದು ಚೈನ್ ಹಾಕಿ ಆದಮೇಲೆ ಇವಾಗ ನಾನು ಇಲ್ಲಿ ದಾರ ಎಲ್ಲ ಏನಿದೆ ಅಲ್ವಾ, ಈ ದಾರಗಳನ್ನ ಈ ರೀತಿ ಫಿಂಗರ್ ಕೆಳಗಡೆ ತಗೊಂಡು ಈ ದಾರನ ಸೇರಿಸಿ ನಾನು ಡಬಲ್ ಕ್ರೋಷೆಯನ್ನು ಮಾಡ್ಕೋತೀನಿ. ನೋಡಿ ನೀಟಾಗಿ ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಮಾಡ್ಕೊಳ್ಳಿ. ಸೊ ಈ ರೀತಿ ನಾವು ದಾರನ ನಾವು ವರ್ಕ್ ಮಾಡ್ತೀವಲ್ಲ, ವರ್ಕ್ನ ಕೆಳಗಡೆ ಇಟ್ಕೊಂಡಾಗ ಸೊ ಎಲ್ಲೂ ಕೂಡ ನಾವು ಗಮ್ ಹಾಕೋ ಅವಶ್ಯಕತೆ ಇರೋದಿಲ್ಲ. ಸೊ ಅದು ಒಳಗಡೆ ಹೋದಷ್ಟು ಟೈಟ್ ಆಗುತ್ತೆ. ನಾನು ತೋರಿಸ್ತೀನಿ ಅದನ್ನು ಯಾವ ರೀತಿ ನಾನು ಅಡ್ಜಸ್ಟ್ ಮಾಡ್ಕೋತೀನಿ ಅನ್ನೋದನ್ನು. ಮತ್ತೆ ಇವಾಗ ಡಬಲ್ ಕ್ರೋಷೆ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಹಾಫ್ ಪಾರ್ಟ್ಗೆ ಡಬಲ್ ಕ್ರೋಷೆನ ಮಾಡ್ತಾ ಇರೋದು. ಇಲ್ಲಿ ಫ್ರೆಂಡ್ಸ್ ನಾನು ಏನು ಮಾಡ್ತೀನಿ ಅಂತ ಅಂದರೆ, ಫಸ್ಟ್ ನಾನು 10 ಡಬಲ್ ಕ್ರೋಷೆನ ಮಾಡ್ಕೋತೀನಿ, ಅಂದರೆ ಕಾಲು ಭಾಗ ಅಷ್ಟೇ ಪಿಂಕಲ್ಲಿ ವರ್ಕ್ ಮಾಡ್ಕೋತೀನಿ. ಆಮೇಲೆ ಒಂದು ಬೀಡನ್ನ ತೊಗೊಂಡು ಇನ್ನೂ ಕಾಲು ಭಾಗ ವರ್ಕ್ ಮಾಡ್ಕೋತೀನಿ. ಸೊ ಇಲ್ಲೂ ಅಷ್ಟೇ 10 ಡಬಲ್ ಕ್ರೋಷೆ ಮಾಡಿಕೊಂಡು ಒಂದು ಬೀಡನ್ನ ಹಾಕಿ ಮತ್ತೆ 10 ಡಬಲ್ ಕ್ರೋಷೆನ ಮಾಡ್ಕೋತೀನಿ ನಾನು. ಸೊ ನೀಟಾಗಿ ಮಾಡ್ಕೊಳ್ಳಿ ಡಬಲ್ ಕ್ರೋಷೆ ಎಲ್ಲ. ಮತ್ತೆ ಡಬಲ್ ಕ್ರೋಷೆ, ಸೂಜಿ ಮೇಲೆ ಒಂದು ಸತಿ ದಾರ ತಗೊಳ್ಳಿ. ನೋಡಿ ನೀಟಾಗಿ ದಾರ ಅಡ್ಜಸ್ಟ್ ಮಾಡ್ಕೋಬೇಕು. ಸೂಜಿ ಮೇಲೆ ಒಂದು ಸತಿ ದಾರ ತಗೊಂಡು ಇನ್ಸರ್ಟ್ ಮಾಡಿ, ದಾರ ತೆಗೆದ್ರೆ 3 ಲೂಪ್ ಆಗುತ್ತೆ. ಫಸ್ಟ್ 2ರಲ್ಲಿ ಒಂದು, ಆಮೇಲೆ 2ರಲ್ಲಿ ಒಂದು ಮಾಡ್ಕೊಳ್ಳಿ. ಮತ್ತೆ ಇವಾಗ ಇನ್ನೂ ಒಂದು ಡಬಲ್ ಕ್ರೋಷೆನ ಮಾಡ್ಕೋತಾ ಇದ್ದೀನಿ. ಡಬಲ್ ಕ್ರೋಷೆ ಎಲ್ಲ ಒಂದಾದಮೇಲೆ ಒಂದು ನಾನು ಮಾಡ್ಕೋತಾ ಇರೋದು. ಸೊ ನೀಟಾಗಿ ಡಬಲ್ ಕ್ರೋಷೆಗಳನ್ನ ಮಾಡ್ಕೊಳ್ಳಿ. ಮತ್ತೆ ಇವಾಗ ಇನ್ನೂ ಒಂದು ಡಬಲ್ ಕ್ರೋಷೆ. ಕೌಂಟಿಂಗ್ಸ್ನ ಮಿಸ್ ಮಾಡ್ಕೋಬೇಡಿ. ಸೊ ಇಲ್ಲೂ ನಾನು 10 ಡಬಲ್ ಕ್ರೋಷೆನ ಹಾಕಿ ಬೀಡನ್ನ ಹಾಕೋತೀನಿ. ನೋಡಿ 10 ಡಬಲ್ ಕ್ರೋಷೆ ಮಾಡಿ ಆಗಿದೆ. ಇವಾಗ ನಾನು ಬೀಡನ್ನ ಆ್ಯಡ್ ಮಾಡ್ಕೋತೀನಿ. ಸೊ ದಾರ ಮೇಲ್ ಮಾಡಿ 3mm ಸೈಜ್ದು ಮೀಡಿಯಮ್ ಸೈಜ್ದು ನಾನು ಮೆಟಲ್ ಬೀಡನ್ನ ಹಾಕೋತಾ ಇದ್ದೀನಿ. ಸೊ ಬೀಡನ್ನ ಹಾಕಿ ಇವಾಗ 10 ಡಬಲ್ ಕ್ರೋಷೆನ ಮಾಡ್ಕೋಬೇಕು. ರಿಂಗ್ನ ಒಳಗಡೆಗೆ ಮಾಡ್ಕೋಬೇಕು, ರಿಂಗ್ ಫುಲ್ಲು ಫಿಲ್ ಮಾಡ್ಕೋಬೇಕು ನಾವು. ಮತ್ತೆ ಡಬಲ್ ಕ್ರೋಷೆ. ಸೊ ಫ್ರೆಂಡ್ಸ್ ಗಮನಿಸ್ತಾ ಇರ್ಬೋದು ನೀವು ಎಕ್ಸ್ಟ್ರಾ ಥ್ರೆಡ್ ಏನಿತ್ತಲ್ವಾ, ಸೊ ಎಕ್ಸ್ಟ್ರಾ ಥ್ರೆಡ್ ಬಂದು ಆ ಡಿಸೈನ್ನ ಬ್ಯಾಕ್ ಸೈಡ್ ಹೋಗ್ತಾ ಇದೆ. ಎಷ್ಟುದ್ದ ಆಗುತ್ತೋ ಅಷ್ಟುದ್ದನೂ ಅದೇ ರೀತಿ ನಾವು ಮಾಡ್ಕೊಳ್ಳೋಣ. ಡಿಸೈನ್ಗೆ ಸೇರಿಸಿ ನಾವು ಮಾಡಿದಾಗ ಬಿಚ್ಕೊಳ್ಳೋದಿಲ್ಲ, ಗಮ್ ಹಾಕೋ ನೆಸೆಸಿಟಿ ಇರೋದಿಲ್ಲ ನಮಗೆ. ಸೊ ಲೂಸ್ ಆಗುತ್ತೆ ಅನ್ನೋ ಭಯ ಕೂಡ ಇರೋದಿಲ್ಲ. ಮತ್ತೆ ಇವಾಗ ಡಬಲ್ ಕ್ರೋಷೆ ಮಾಡ್ಕೋತಾ ಇದ್ದೀನಿ. ಮತ್ತೆ ಇನ್ನೂ ಒಂದು ಡಬಲ್ ಕ್ರೋಷೆ, 2ರಲ್ಲಿ ಒಂದು, ಮತ್ತೆ 2ರಲ್ಲಿ ಒಂದು. ಮತ್ತೆ ಇವಾಗ ಸೂಜಿ ಮೇಲೆ ಒಂದು ಸತಿ ದಾರ ತಗೊಂಡು ಡಬಲ್ ಕ್ರೋಷೆನ ಮಾಡ್ಕೋತೀನಿ. ಸೊ ಇವಾಗ ಬ್ಯಾಕ್ ಸೈಡಲ್ಲಿ ದಾರ ಈ ರೀತಿ ಇದೆ ಅಲ್ವಾ, ಇದನ್ನು ನಾವು ಕಟ್ ಮಾಡ್ಕೋಬೇಕು. ಅಂದರೆ ಕಟ್ ಮಾಡೋದಕ್ಕಿಂತ ಮುಂಚೆ ನಾವು ಟೈಟಾಗಿ ಎಳ್ಕೋಬೇಕು ದಾರನ. ನೀಟಾಗಿ ಟೈಟಾಗಿ ಎಳ್ಕೊಂಡು ಕರೆಕ್ಟಾಗಿ ಎಡ್ಜ್ಗೆ ನಾವು ನೋಡಿ ಇಲ್ಲಿ ಎಂಡ್ಗೆ ನೋಡಿ ಕರೆಕ್ಟಾಗಿ ಅಡ್ಜಸ್ಟ್ ಮಾಡಿಕೊಂಡು ದಾರದ ಕೊನೆಗೆ ನಾವು ಕಟ್ ಮಾಡ್ಕೊಳ್ಳೋಣ. ನೋಡಿ ಇಲ್ಲಿ ಇಲ್ಲಿಗೆ ಕಟ್ ಮಾಡ್ಕೊಳ್ಳೋಣ. ಸೊ ನೋಡಿ ಏನು ಕಾಣಿಸ್ತಾ ಇಲ್ಲ ಎಕ್ಸ್ಟ್ರಾ ಥ್ರೆಡ್ ಇವಾಗ. ಸೊ ಇವಾಗ ಇನ್ನು ರಿಮೈನಿಂಗ್ ಡಬಲ್ ಕ್ರೋಷೆಟ್ಸ್ನ ನಾವು ಮಾಡ್ಕೊಳ್ಳೋಣ ಬೀಡ್ನ ಒಳಗಡೆಗೆ. 2ರಲ್ಲಿ ಒಂದು, ಮತ್ತು 2ರಲ್ಲಿ ಒಂದು.
ಡಬಲ್ ಕ್ರೋಷೆಗಳನ್ನ ಯಾವ ರೀತಿ ಫಿಲ್ ಮಾಡ್ಕೋಬೇಕು ನಾವು ಅಂತ ಅಂದರೆ, ಇಲ್ಲೇನು ವೈಟ್ ಕಲರ್ ಡೋನಟ್ ಇದೆ ಅಲ್ವಾ, ಡೋನಟ್ ಕಂಪ್ಲೀಟಾಗಿ ಫಿಲ್ ಆಗಬೇಕು. ಎಲ್ಲೂ ಕೂಡ ಈ ಡೋನಟ್ಸ್ದು ವೈಟ್ ಪೋರ್ಷನ್ ಕಾಣಿಸ್ಬಾರ್ದು. ಸೊ ಆ ರೀತಿ ನಾವು ಫಿಲ್ ಮಾಡ್ಕೋಬೇಕು. ವೈಟ್ ಪೋರ್ಷನ್ ಕಾಣಿಸಿದ್ರೆ ಅಷ್ಟು ಚೆನ್ನಾಗಿ ಕಾಣಿಸೋದಿಲ್ಲ, ಹಾಗಾಗಿ ಫುಲ್ಲು ನಾವು ಫಿಲ್ ಮಾಡ್ಕೋಬೇಕು. ಸೊ ಇಲ್ಲಿ 10 ಡಬಲ್ ಕ್ರೋಷನ್ನ ಮಾಡಿ ಆದಮೇಲೆ ನೋಡಿ ಎಲ್ಲಿಗೆ ಲಾಕ್ ಮಾಡ್ತೀನಿ ಗೊತ್ತಾ, ಎರಡು ಬೀಡ್ನ ಮಧ್ಯಕ್ಕೆ ಇಲ್ಲಿಗೆ ನಾನು ಲಾಕ್ ಮಾಡ್ಕೋತೀನಿ. ಅಂದರೆ ಇದು ಡಬಲ್ ಕ್ರೋಷೆ ಮಾಡಿದ್ದಲ್ವಾ, ಸೊ ಅದನ್ನು ಎಂಡ್ ಮಾಡ್ಕೋತಾ ಇದ್ದೀನಿ. ಸೊ ನೋಡಿ ಡೋನಟ್ ಫಿಲ್ ಆದಮೇಲೆ ಫುಲ್ಲು ಆ ಕಡೆ ಹಾಫ್ ಈ ಕಡೆ ಹಾಫ್ ಎಲ್ಲ ಫಿಲ್ ಆದಮೇಲೆ ಈ ರೀತಿ ಕಾಣಿಸ್ತಾ ಇದೆ ಡೋನಟ್ಟು. ನೋಡಿ ಹಾಫ್ ಆ್ಯಂಡ್ ಹಾಫ್ ಈ ರೀತಿ ಕಾಣಿಸ್ತಾ ಇದೆ. ಇದು ಬ್ಯಾಕ್ ಸೈಡ್ ಬರುತ್ತೆ, ಸೀರೆ ಬ್ಯಾಕ್ ಸೈಡ್ ಬರುತ್ತೆ, ಇದು ಸೀರೆದು ಫ್ರಂಟ್ ಸೈಡ್ ಬರುತ್ತೆ. ಸೊ ಇವಾಗ ನಾನು ಇಲ್ಲಿಂದಾನೇ ಡಬಲ್ ಕ್ರೋಷೆ ಮಾಡ್ಕೋತೀನಿ ಬೀಡ್ನ ಒಳಗಡೆಗೆ. ಇಲ್ಲೂ ಕೂಡ ಅಷ್ಟೇ, 20 ಡಬಲ್ ಕ್ರೋಷೆನ ಮಾಡ್ಕೋಬೇಕು. ಅದರಲ್ಲಿ ಮೊದಲು 10 ಡಬಲ್ ಕ್ರೋಷೆನ ಮಾಡಿ ನಾವು ಒಂದು ಬೀಡನ್ನ ಹಾಕಿ ಆಮೇಲೆ 10 ಡಬಲ್ ಕ್ರೋಷೆನ ಮಾಡ್ಕೋಬೇಕು. ಫ್ರೆಂಡ್ಸ್, ಇಲ್ಲಿ ನಾನು 10 ಹಾಕಿರೋ ಕಡೆ ನೀವು 12 ಡಬಲ್ ಕ್ರೋಷೆ ಕೂಡ ಹಾಕ್ಕೋಬೋದು. ಒಟ್ಟು ನೀವು ಕಂಪ್ಲೀಟು ಎರಡೆರಡು ಎಕ್ಸ್ಟ್ರಾ ಕೂಡ ನೀವು ಹಾಕಿ ನೀವು ಮಾಡ್ಕೋಬೋದು. ಅಂದರೆ 48 ಬರುತ್ತೆ. ಸೊ ಆ ರೀತಿ ನೀವು ಮಾಡ್ಕೋಬೋದು ಡಬಲ್ ಕ್ರೋಷೆಟ್ಸ್. ಅಂದರೆ ನಾನು ಟೋಟಲಾಗಿ ನಾನು ಮಾಡ್ತಾ ಇರೋದು ಬಂದು 40 ಇದೆ, 40 ಡಬಲ್ ಕ್ರೋಷೆ ಇದೆ. ಅಂದರೆ 10 × 4 ಅಂದರೆ ನಾನು ಕಾಲು ಭಾಗಕ್ಕೆ 10 ಡಬಲ್ ಕ್ರೋಷೆ ಮಾಡಿರೋದು. ಸೊ ನೀವು ಕಾಲು ಭಾಗಕ್ಕೆ 12 ಡಬಲ್ ಕ್ರೋಷೆ ಕೂಡ ನೀವು ಮಾಡ್ಕೋಬೋದು. ಸೊ ಅದು ನಿಮ್ಮ ಸ್ಟಿಚಸ್, ನೀವು ಯಾವ ರೀತಿ ಸ್ಟಿಚಸ್ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನೀಟಾಗಿ ಫಿಲ್ ಮಾಡ್ಕೊಳ್ಳಿ, ಕೌಂಟಿಂಗ್ಸ್ನ ಮಿಸ್ ಮಾಡ್ಕೋಬೇಡಿ. ಕೌಂಟಿಂಗ್ಸ್ನ ಮಿಸ್ ಮಾಡಿಕೊಂಡ್ರೆ ಡಿಸೈನ್ ಅಷ್ಟು ನೀಟಾಗಿ ಕಾಣಿಸೋದಿಲ್ಲ. ಮತ್ತು ಇನ್ನೂ ಒಂದು ಡಬಲ್ ಕ್ರೋಷೆ, ಮತ್ತು ಡಬಲ್ ಕ್ರೋಷೆ. ಸೊ ಇಲ್ಲೇನು ನಾನು ಪ್ಲಾಸ್ಟಿಕ್ ಡೋನಟ್ನ ತೊಗೊಂಡಿದ್ದೀನಿ ಅಲ್ವಾ, ನಿಮಗೆ ಬೇಕು ಅಂದರೆ ನಾವು ಕುಚ್ಚು ಬೀಡ್ಸ್ನ ಯೂಸ್ ಮಾಡ್ತೀವಿ ಅಲ್ವಾ, ಸೊ ಅದರಲ್ಲೂ ಕೂಡ ಡೋನಟ್ ಬೀಡ್ಸ್ ಬರುತ್ತೆ, ಆ ಬೀಡನ್ನ ಕೂಡ ನೀವು ತೊಗೋಬೋದು, ತೊಂದರೆ ಏನಿಲ್ಲ. ಸೊ ಇಲ್ಲಿ ನನಗೆ ಸ್ವಲ್ಪ ದಪ್ಪ ದಪ್ಪ ಬೇಕು ಅಂತ ಅನ್ನಿಸ್ತು, ಸೊ ಹಾಗಾಗಿ ನಾನು ದೊಡ್ಡ ಸೈಜ್ದು ಡೋನಟ್ನ ತೊಗೊಂಡಿದ್ದೀನಿ. ಸೊ ಈ ಡೋನಟ್ಟು ಒಂದು ಸೀರೆಗೆ ಎಷ್ಟು ಬೇಕಾಗುತ್ತೆ ಅಂತ ಅಂದರೆ 46 ಡೋನಟ್ಸ್ ಬೇಕಾಗುತ್ತೆ. ನಾನು ತೊಗೊಂಡಿರೋ ಸೈಜಲ್ಲಿ 46 ಡೋನಟ್ಸ್ ಬೇಕಾಗುತ್ತೆ. ಸೊ ನೋಡಿ ಇಲ್ಲಿ ಬೀಡನ್ನ ಹಾಕಿದ್ಮೇಲೆ 10 ಡಬಲ್ ಕ್ರೋಷೆನ ಮಾಡ್ಕೋತಾ ಇದ್ದೀನಿ. ಫ್ರೆಂಡ್ಸ್, ವೀಡಿಯೋ ತುಂಬ ಫಾಸ್ಟ್ ಆಯಿತು ಅಂತ ಅನಿಸಿದ್ರೆ ನನ್ನ ವೀಡಿಯೋ ಮೇಲೆ ಕ್ಲಿಕ್ ಮಾಡಿ, ಕ್ಲಿಕ್ ಮಾಡಿದ್ರೆ ರೈಟ್ ಸೈಡಲ್ಲಿ ನಿಮಗೆ ಅಂದರೆ ವೀಡಿಯೋದ ಬಲ್ಭಾಗದಲ್ಲಿ ನಿಮಗೆ 3 ಡಾಟ್ ಆಪ್ಷನ್ ಸಿಗುತ್ತೆ, 3 ಚುಕ್ಕಿ ಆಪ್ಷನ್ನು, ಅದನ್ನು ನೀವು ಸೆಲೆಕ್ಟ್ ಮಾಡಿಕೊಂಡ್ರೆ ಸೊ ಅಲ್ಲಿ ನಿಮಗೆ ಪ್ಲೇಬ್ಯಾಕ್ ಸ್ಪೀಡ್ ಅನ್ನೋ ಆಪ್ಷನ್ ಕೂಡ ಇರುತ್ತೆ. ಸೊ ಆ ಆಪ್ಷನ್ನ ನೀವು ಕ್ಲಿಕ್ ಮಾಡಿದ್ರೆ ಅಲ್ಲಿ ನೀವು ಮೇಲ್ಗಡೆ ಯಾವುದಾದ್ರೂ ಕ್ಲಿಕ್ ಮಾಡಿದ್ರೆ ಸ್ಲೋ ಆಗಿ ಕೂಡ ನೀವು ಮಾಡ್ಕೋಬೋದು, ಕೆಳಗಡೆ ನೀವು ಕ್ಲಿಕ್ ಮಾಡಿದ್ರೆ ಫಾಸ್ಟಾಗಿ ನೋಡ್ಕೋಬೋದು. ಸೊ ಪ್ಲೇಬ್ಯಾಕ್ ಸ್ಪೀಡ್ ಅನ್ನೋ ಆಪ್ಷನ್ನ ನೀವು ಕ್ಲಿಕ್ ಮಾಡಿದಾಗ ವೀಡಿಯೋನ ಸ್ಲೋ ಆಗಿ ಕೂಡ ನೀವು ಮಾಡಿ ನೋಡ್ಕೋಬೋದು. ಮತ್ತೆ ಇವಾಗ ಡಬಲ್ ಕ್ರೋಷೆ ಮಾಡ್ಕೊಳ್ಳಿ. ಇವಾಗ ಬೀಡ್ ಆದಮೇಲೆ ನಾವೇನು 10 ಡಬಲ್ ಕ್ರೋಷೆ ಮಾಡ್ತೀವಿ ಅಲ್ವಾ, ಅದು ಕಂಪ್ಲೀಟ್ ಆದಮೇಲೆ ಲಾಕ್ ಮಾಡಬೇಕಾದ್ರೆ ಗಮನ ಇಟ್ಟು ಲಾಕ್ ಮಾಡ್ಕೊಳ್ಳಿ. ನೋಡಿ ಇಲ್ಲಿ ಎರಡು ಬೀಡ್ನ ಮಧ್ಯಕ್ಕೆ ಈ ರೀತಿ ಗ್ಯಾಪ್ ಬರುತ್ತೆ ಅಲ್ವಾ, ಸೊ ಈ ಗ್ಯಾಪ್ಗೆ ನಾನು ಲಾಕ್ ಮಾಡ್ಕೋತಾ ಇದ್ದೀನಿ. ನೋಡಿ ಈ ರೀತಿ ಕಾಣಿಸುತ್ತೆ, ನಾನು ಎರಡು ಡೋನಟ್ಸ್ನ ಕರೆಕ್ಟಾಗಿ ಫಿಲ್ ಮಾಡಿ ತೋರಿಸಿದ್ದೀನಿ. ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತ. ಇದೇ ಥರ ಸೀರೆ ಫುಲ್ಲು ನಾವು ಡೋನಟ್ಸ್ನ ಫಿಲ್ ಮಾಡ್ತಾ ಹೋಗಬೇಕು. ಫುಲ್ಲು ಸೀರೆ ಎಂಡ್ವರೆಗೂ ಆದಮೇಲೆ ಯಾವ ರೀತಿ ಕಾಣಿಸುತ್ತೆ ಅಂತ ಹೇಳಿ ನಾನು ತೋರಿಸ್ತೀನಿ ನಿಮಗೆ. ಫ್ರೆಂಡ್ಸ್, ಏನು ನೀವು ನೋಡ್ತಾ ಇದ್ದೀರಾ, ಡಿಸೈನ್ ಕಂಪ್ಲೀಟ್ ಆಗಿದೆ. ನೋಡಿ ಎಲ್ಲ ಡೋನಟ್ಸ್ನು ಫಿಲ್ ಮಾಡಿ ಆಗಿದೆ, ಫಿಲ್ ಮಾಡಿ ಆದಮೇಲೆ ಈ ರೀತಿ ಕಾಣಿಸ್ತಾ ಇದೆ. ಫ್ರೆಂಡ್ಸ್, ಇವತ್ತಿನ ಡಿಸೈನ್ಗೆ ನಾವು ಚಾರ್ಜ್ ಮಾಡ್ಬೋದು ಅಂತ ಅಂದರೆ 950 1250ವರೆಗೂ ನಾವು ಚಾರ್ಜ್ ಮಾಡ್ಬೋದು. ಫ್ರೆಂಡ್ಸ್, ಇವತ್ತಿನ ಡಿಸೈನ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಈ ಮೆಟೀರಿಯಲ್ಸ್ ಎಲ್ಲ ಎಲ್ಲಿ ಸಿಗುತ್ತೆ ಅನ್ನೋ ಇನ್ಫಾರ್ಮೇಷನ್ ನಾನು ಮೆನ್ಷನ್ ಮಾಡಿದ್ದೀನಿ. ಸೊ ಮೆಟೀರಿಯಲ್ಸ್ ಏನಾದರೂ ಪರ್ಚೇಸ್ ಮಾಡಬೇಕು ಅಂತ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನ ಚೆಕ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.